ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅಮಿತ್ ಕುಲಕರ್ಣಿ ಅಂತ. ನಾನು ಸರ್ಟಿಫೈಡ್ ಯೋಗ ಟ್ರೈನರ್ ಮತ್ತು ನ್ಯೂಟ್ರಿಷನ್ ಕೋಚ್. ಈ ವಿಡಿಯೋದಲ್ಲಿ ನಾವು ಬಾಯಾರಿಕೆ ಅಂದ್ರೇನು, ಖಾಲಿ ಹೊಟ್ಟೆ ಅಂದ್ರೇನು, ಹಸಿವೆ ಅಂದ್ರೇನು, ಈ ಮೂರು ನಡುವೆ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ನಾವು ತುಂಬ ಸಲ ಏನು ಮಾಡ್ತೀವಿ, ಈ ಮೂರು ನಡುವೆ ಕನ್ಫ್ಯೂಷನ್ ಆಗಿಬಿಡುತ್ತೆ ನಮಗೆ. ಅಂದರೆ ಬಾಯಾರಿಕೆ ಯಾವುದು, ಖಾಲಿ ಹೊಟ್ಟೆ ಅಂದ್ರೇನು, ಹಸಿವೆ ಅಂದ್ರೇನು, ಈ ಮೂರದ್ದು ಡಿಫ್ರೆನ್ಸ್ ನಮ್ಗೆ ಗೊತ್ತಿರದೇ ಇದ್ದಾಗ ನಮಗೆ ಬಾಯಾರಿಕೆ ಆದಾಗ ನಾವು ಏನೋ ತಿನ್ಬಿಡ್ತೀವಿ, ಹೊಟ್ಟೆ ಖಾಲಿ ಇದೆ ಅಂತ ಹೇಳಿ ಏನೋ ತಿನ್ಬಿಡ್ತೀವಿ. ಸೊ ಆ ಥರ ಮಾಡ್ತೀವಿ. ಆ ತಪ್ಪುಗಳನ್ನು ನಾವು ಮಾಡಬಾರ್ದು ಅಂತಂದರೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಈ ಮೂರು ನಡುವೆ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ಬಾಯಾರಿಕೆ ಅಂದ್ರೇನು, ಬಾಯಾರಿಕೆ ಈಸ್ ಆಲ್ಸೋ ಹಂಗರ್, ಅದು ಹಸಿವೆ, ಅದು ಕೂಡ ಹಸಿವೆ. ಹಸಿವೆ ಎದುರುದು ನೀರಿನ ಹಸಿವೆ, ಹಂಗರ್ ಫಾರ್ ವಾಟರ್ ಅಂತ ಕರೀತಾರೆ ಅದಕ್ಕೆ. ಸೊ ಬಾಯಾರಿಕೆ ಕೂಡ ಒಂದು ಹಸಿವೆ, ಬಟ್ ಅದು ಹಸಿವೆ ಆಹಾರದಲ್ಲ, ನೀರಿನ ಹಸಿವೆ. ಸೊ ಅದಕ್ಕೆ ನಾವೇನು ಮಾಡ್ತಿರ್ತೀವಿ, ನಾವು ನಿಯಮಿತವಾಗಿ ನೀರನ್ನು ಕುಡಿತಾ ಇರಲ್ಲ. ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟು, ನೀರು ಕೂಡ ಒಂದು ನ್ಯೂಟ್ರಿಷನೇ, ನೀರು ಕೂಡ ಒಂದು ಪೌಷ್ಟಿಕಾಂಶವೇ. ವಾಟರ್ ಈಸ್ ಆಲ್ಸೋ ಅ ನ್ಯೂಟ್ರಿಯಂಟ್. ಸೊ ಅದು ನಮಗೆ ಸಮರ್ಪಕವಾಗಿ ಸಿಗ್ತಾ ಇರಲ್ಲ, ನಾವು ಕುಡಿತಾ ಇರಲ್ಲ ನೀರು. ಸೊ ಅಟ್ಲೀಸ್ಟ್ 2-3 ಲೀಟರ್ ಆದರೂ ನಾವು ನೀರು ಪ್ರತಿ ದಿವಸ ಕುಡಿತಾ ಇರಬೇಕು. ಸೊ ಆ ನೀರು ನಮಗೆ ಬಾಯಾರಿಕೆ ಆಗಿರುತ್ತೆ, ನಾವೇನೋ ಹಸಿವೆ ಆಗಿದೆ ಅಂತ ಹೇಳಿ ಏನೋ ತಿನ್ಬಿಡ್ತೀವಿ. ಆ ಥರ ಮಾಡೋದಲ್ಲ. ನಿಮ್ಗೆ ಆ ಥರ ಅನಿಸ್ತು ಅಂತಂದರೆ, ನಿಮಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತು ಅಂತಂದರೆ, ಒಂದು ಗ್ಲಾಸ್ ನೀರು ಕುಡೀರಿ. ನಿಧಾನಕ್ಕೆ ಕುತ್ಕೊಂಡು ಅರ್ಧ ಗ್ಲಾಸಿಂದ ಒಂದು ಗ್ಲಾಸ್ ನೀರನ್ನು ಕುಡೀರಿ. ಒಂದು 10 ನಿಮಿಷ ವೇಟ್ ಮಾಡಿ. ತುಂಬ ಸಲ ಏನಾಗ್ಬಿಟ್ಟಿರುತ್ತೆ, ನಿಮಗೇನು ಹಸಿವೆ ಅನಿಸ್ತಾ ಇರುತ್ತೆ, ಆ ಹಸಿವೆ ಹೋಗ್ಬಿಟ್ಟಿರುತ್ತೆ. ಯಾಕಂದರೆ ಅಲ್ಲಿ ಹಸಿವೆ ಎದುರ್ದಿತ್ತು, ನೀರಿಂದಿತ್ತು, ಆ ಬಾಯಾರಿಕೆ ಇತ್ತು. ಸೊ ಅದು ನೀವು ಕೊಟ್ಟಾಗ ನೀರಿಗೆ, ದೇಹಕ್ಕೆ ಆ ಪೌಷ್ಟಿಕಾಂಶದ ನೀರಿನ ಅಗತ್ಯ ಇತ್ತು. ಅದು ಏನು ಮಾಡುತ್ತೆ, ಹಸಿವೆ ಮುಖಾಂತರ ನಿಮಗೆ ಹೇಳುತ್ತೆ. ದೇಹ ನಿಮಗೆ ಹೇಗೆ ಕೇಳಬೇಕು, ಅದು ಮಾತಾಡಲ್ಲ, ನಿಮಗೆ ಬರೀ ಸಿಗ್ನಲ್ ಕೊಡುತ್ತೆ. ಸೊ ನೀವು ಕನ್ಫ್ಯೂಸ್ ಆಗಿ ಏನೋ ತಿನ್ಬಿಡ್ತೀರಾ. ಸೊ ಅದು ಮಾಡೋದ ಬದಲು ನೀವು ಒಂದು ಗ್ಲಾಸ್ ನೀರನ್ನು ನಿಧಾನವಾಗಿ ಕುತ್ಕೊಂಡು ನೀರು ಕುಡಿಯೋ ಪ್ರಯತ್ನ ಮಾಡಿ. ಅವಾಗೇನಾಗುತ್ತೆ, ನೀವು 10 ನಿಮಿಷ ಆದಮೇಲೆ ನೋಡಿ, 10-15 ನಿಮಿಷ ಆದಮೇಲೆ ನಿಮಗೆ ಆ ಹಸಿವೆ ಹೋಗ್ಬಿಟ್ಟಿರುತ್ತೆ. ಯಾಕಂದರೆ ಅದು ಬಾಯಾರಿಕೆ ಇತ್ತು, ಅದು ಒಂದೇದು, ಅದು ಬಾಯಾರಿಕೆ. ಇನ್ನು ಖಾಲಿ ಹೊಟ್ಟೆ. ಈಗ ನಾವು ಏನೋ ಆಹಾರವನ್ನು ಸೇವನೆ ಮಾಡ್ತೀವಿ, ಒಂದು 2-3 ಅವರ್ ಆದಮೇಲೆ ಆ ಹೊಟ್ಟೆ ಖಾಲಿ ಆಗಿಬಿಡುತ್ತೆ. ಯಾಕಂದರೆ ಜೀರ್ಣ ಆಗುತ್ತೆ ಆಹಾರ, ಡೈಜೆಸ್ಟ್ ಆಗುತ್ತೆ, ಆ ಹೊಟ್ಟೆಯ ಕೈಚೀಲ ಏನಿರುತ್ತೆ ಅದರಿಂದ ಆಹಾರ ಕೆಳಗಡೆ ಹೋಗ್ಬಿಡುತ್ತೆ. ಸೊ ನಮಗೆ ಹೊಟ್ಟೆ ಏನನ್ನಿಸುತ್ತೆ, ಲೈಟಾಗಿ ಫೀಲ್ ಆಗುತ್ತೆ. ಸೊ ಹೊಟ್ಟೆ ಖಾಲಿಯಾಗಿದೆ ಅಂತ ಹೇಳಿ ಏನೂ ತಿನ್ನೋದಲ್ಲ. ಖಾಲಿ ಹೊಟ್ಟೆ ಒಳ್ಳೆಯ ಸ್ಥಿತಿ. ನಮ್ಮ ಹೊಟ್ಟೆ ಖಾಲಿ ಇದ್ದಾಗ ಮಾತ್ರ ನಮ್ಮ ದೇಹ ತನ್ನಲ್ಲಿರುವ ಸಮಸ್ಯೆಗೆ ಪರಿಹಾರವನ್ನು ಹುಡುಕುತ್ತೆ. ಯಾಕಂದರೆ ಸ್ಟಮಕ್ ಶುಡ್ ಬಿ ಎಂಪ್ಟಿ ಫಾರ್ ದ ಬಾಡಿ ಟು ಹೀಲ್ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೊಟ್ಟೆ ಖಾಲಿ ಇದ್ದಾಗ ದೇಹ, ಅಥವಾ ನಾವು ಏನು ಮಾಡ್ತಿರ್ತೀವಿ, ಯಾವಾಗಲೂ ನಮ್ಮ ಎಲ್ಲ ಶಕ್ತಿ ಏನಿದೆ, ಬರೀ ನಾವು ತಿನ್ನುವ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ನಮ್ಮ ಶಕ್ತಿ ವ್ಯಯವಾಗ್ತಿರುತ್ತೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ನಾವು ಏನಾದರೂ ಏನು ತಿಂತಾ ಇರ್ತೀವಿ. ಸೊ ಅದನ್ನು ನಾವು ಬಿಟ್ಟಾಗ, ಅಲ್ಪ ವಿರಾಮ ನಾವು ಕೊಟ್ಟಾಗ, ನಮ್ಮ ಶಕ್ತಿ ಸುಮ್ಮನೆ ಕೂಡಲ್ಲ. ಆ ಶಕ್ತಿ, ಅದೇ ಶಕ್ತಿ ಯಾವುದು ಫುಡ್ಡನ್ನು ಡೈಜೆಸ್ಟ್ ಮಾಡ್ತಾ ಇದೆ, ಅದೇ ಶಕ್ತಿ ನಮ್ಮ ದೇಹವನ್ನು ಒಳಗಡೆಯಿಂದ ಹೀಲ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಹೊಟ್ಟೆ ಖಾಲಿ ಇದೆ ಅಂತ ಏನೂ ತಿನ್ನೋದಲ್ಲ. ಹೊಟ್ಟೆ ಖಾಲಿ ಇದ್ದರೆ ಸ್ವಲ್ಪ ಹೊತ್ತು ಆ ಹೊಟ್ಟೆ ಖಾಲಿ ಇರಲಿಕ್ಕೆ ನಾವು ಬಿಡಬೇಕು ಅದನ್ನು. ಸೊ ಹೊಟ್ಟೆ ಖಾಲಿ ಇದೆ ಇರಲಿ, ನಿಮಗೇನಾಗಲ್ಲ. ನಮಗೇನು, ನಾವು ಒಂದೇ ಸಲಕ್ಕೆ ಏನೋ ನನಗೆ ಇದು ಆಗಿಬಿಡುತ್ತೆ, ಸುಂದಾಗ್ಬಿಡ್ತೀನಿ, ನನಗೆ ಏನೋ ಶಕ್ತಿ ಕಡಿಮೆ ಆಗಿಬಿಡುತ್ತೆ ಅಂತ ನಾವು ಗಾಬರಿಗೊಳ್ತೀವಿ. ಏನೂ ಆಗಲ್ಲ ಆ ಥರ. ಹೊಟ್ಟೆ ಖಾಲಿ ಇದ್ದಾಗ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು, ಏನೂ ತಪ್ಪಲ್ಲ. ಸ್ವಲ್ಪ ಜನ ಇವರು ಡಯಾಬಿಟೀಸ್ ಇರೋರು, ಅವರು ಜಾಸ್ತಿ ಗ್ಯಾಪ್ ಕೊಡಬಾರ್ದು ಬಿಟ್ವೀನ್ ದ ಮೀಲ್ಸ್. ಬಟ್ ಅದರ್ಸ್, ಬೇರೆಯವರು ಒಂದು ಊಟ ಮತ್ತು ಇನ್ನೊಂದು ಊಟದ ನಡುವೆ ಒಂದು ಲಾಂಗ್ ಗ್ಯಾಪ್ ಕೊಡಬೇಕು ಅಂತಂದರೆ ಸ್ವಲ್ಪ ಅವರು ಕಾನ್ಷಿಯಸ್ ಆಗಬೇಕು, ಹಾಂ ಹೊಟ್ಟೆ ಖಾಲಿಯಾಗಿದೆ ಪರವಾಗಿಲ್ಲ ಅಂತ ಹೇಳಿ. ಸೊ ಹೊಟ್ಟೆ ಖಾಲಿಯಾಗಿದೆ ಅಂತ ಏನೂ ತಿನ್ನೋದಲ್ಲ ಇಮ್ಮಿಡಿಯೇಟಾಗಿ. ಸೊ ಖಾಲಿ ಹೊಟ್ಟೆ ತುಂಬ ಒಳ್ಳೆಯ ಸ್ಥಿತಿ, ಅದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ನಾವು ಮೇಂಟೈನ್ ಮಾಡಬೇಕು. ಒಂದು ಅಟ್ಲೀಸ್ಟ್ 1-2 ಅವರ್ ಆದರೂ ಹೊಟ್ಟೆ ಖಾಲಿ ಇರಬೇಕು, ಆವಾಗ ದೇಹ ಹೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಎರಡನೇದು. ಇನ್ನು ನಿಜವಾಗಲೂ ಹಸಿವೆ, ನಮಗೆ ಹಸಿವೆ ಆದಾಗ ದೇಹ ಸಿಗ್ನಲನ್ನು ಪ್ರೊಡ್ಯೂಸ್ ಮಾಡುತ್ತೆ, ನಮಗೆ ಹಸಿವಾಗಿರುತ್ತೆ, ಹಸಿವೆ ಆದಾಗ ನಾವು ಊಟವನ್ನು ಮಾಡಬೇಕು. ಹಸಿವು ಆದಾಗೇ ಊಟ ಯಾಕೆ ಮಾಡಬೇಕು ನಾವು ಅಂತಂದರೆ, ಹಸಿವೆ ಆದ ನಿಜವಾಗಲೂ ದೇಹಕ್ಕೆ ಯಾವಾಗ ಪೌಷ್ಟಿಕಾಂಶ ಬೇಕಾಗುತ್ತೆ ಆವಾಗ ಹಸಿವಾಗುತ್ತೆ. ಆ ಹಸಿವಾದಾಗ ಮಾತ್ರ ದೇಹ ಎಲ್ಲ ರೀತಿಯ ಎಂಜೈಮ್ಸ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಬಾಯಿಯಲ್ಲಿ ಬೇರೆ ಬೇರೆ ಎಂಜೈಮ್ಸ್ಗಳು ಉತ್ಪತ್ತಿ ಆಗುತ್ತೆ, ಹೊಟ್ಟೆಯಲ್ಲಿ ಡೈಜೆಸ್ಟ್ ಆಗಕ್ಕೆ ಡೈಜೆಸ್ಟಿವ್ ಜ್ಯೂಸಸ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಗಡಿಯಾರ ನೋಡಿ ದೇಹ ಆ ಜ್ಯೂಸಸ್ಸನ್ನು ಉತ್ಪತ್ತಿ ಮಾಡಲ್ಲ, ನಿಮಗೆ ಹಸಿವಾದಾಗ ಉತ್ಪತ್ತಿ ಮಾಡುತ್ತೆ. ಸೊ ಹಸಿವಾದಾಗ ಯಾಕೆ ತಿನ್ನಬೇಕು ಅಂತ ಹೇಳ್ತಾರೆ ಎಲ್ಲರು ಅಂತಂದರೆ, ಹಸಿವಾದಾಗ ಎಲ್ಲ ಫ್ಲೂಯಿಡ್ಗಳು ಉತ್ಪತ್ತಿ ಆಗುತ್ತೆ. ಆ ಎಲ್ಲ ಫ್ಲೂಯಿಡ್ಗಳು ಉತ್ಪತ್ತಿ ಆದಾಗ ನಿಮ್ಮ ದೇಹ ಆಹಾರವನ್ನು ಚೆನ್ನಾಗಿ ಪಚನ ಮಾಡುತ್ತೆ, ತುಂಬ ಚೆನ್ನಾಗಿ ಫುಡ್ಡು ಡೈಜೆಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ನ್ಯೂಟ್ರಿಷನ್ ಏನಿದೆ ಆಹಾರದಲ್ಲಿ ದೇಹಕ್ಕೆ ಸೇರುತ್ತೆ. ಯಾವಾಗ ಆ ಜ್ಯೂಸಸ್ಗಳು ಉತ್ಪತ್ತಿ ಆದಾಗ ಮಾತ್ರ, ಬರೀ ಆಹಾರ ಹೆಲ್ದಿ ಆಗಿದೆ ಅಂದರೆ ನಿಮ್ಮ ದೇಹಕ್ಕೆ ಆ ಹೆಲ್ದಿ ಆಹಾರ ಎಲ್ಲ ನ್ಯೂಟ್ರಿಷನ್ಗಳನ್ನು ಪೌಷ್ಟಿಕಾಂಶವನ್ನು ಕೊಡಲ್ಲ. ಯಾವಾಗ ನಿಮ್ಮ ದೇಹ ನೆಸೆಸರಿ ಫ್ಲೂಯಿಡ್ಗಳನ್ನು ಉತ್ಪತ್ತಿ ಮಾಡುತ್ತೆ, ಜ್ಯೂಸಸ್ಗಳನ್ನು ಉತ್ಪತ್ತಿ ಮಾಡುತ್ತೆ, ಆವಾಗ ಆಹಾರ ಮುಖಾಂತರ ಆಹಾರ ಮತ್ತು ಆ ಜ್ಯೂಸಸ್ಗಳು ಮಿಕ್ಸ್ ಆಗಿ ಕ್ರಶ್ ಆಗಿ ಚೆನ್ನಾಗಿ ಒಂದಾಗಿ ನಿಮ್ಮ ದೇಹ ಯಾವಾಗ ಸೇರುತ್ತೆ ಆವಾಗ ನಿಮ್ಮಲ್ಲಿ ನ್ಯೂಟ್ರಿಷನ್ ಅಬ್ಸಾರ್ಬ್ ಆಗುತ್ತೆ. ಸೊ ಹಸಿವೆ ಆದಾಗ ನಾವು ಊಟ ಮಾಡಬೇಕು, ಬಾಯಾರಿಕೆ ಆದಾಗ ನಾವು ನೀರು ಕುಡಿಬೇಕು. ಖಾಲಿ ಹೊಟ್ಟೆ ಒಳ್ಳೆಯ ಸ್ಥಿತಿ, ಅದನ್ನು ಸ್ವಲ್ಪ ಆದರೂ 1-2 ಅವರ್ ಆದರೂ ಹೊಟ್ಟೆ ಖಾಲಿ ಇರಲಿಕ್ಕೆ
ಪ್ರಯತ್ನವನ್ನು ನಾವು ಪಡಬೇಕು. ಈ ಮೂರು ನಡುವೆ ನಾವು ಡಿಫ್ರೆನ್ಸ್ ಯಾರಿಗೆ ಅರ್ಥ ಆಗುತ್ತೋ, ಇದು ಯಾರಿಗೆ ಅರ್ಥ ಆಗುತ್ತೆ, ಯಾವ ವ್ಯಕ್ತಿ ಚೈತನ್ಯಪೂರ್ವಕವಾಗಿರ್ತಾನೆ, ಯಾವ ವ್ಯಕ್ತಿ ಕಾನ್ಷಿಯಸ್ ಆಗಿರ್ತಾನೆ, ಅವನಿಗೆ ಮಾತ್ರ ಇದು ಸಾಧ್ಯ. ನಾವು ಯಾವುದೋ ಟೆನ್ಷನಲ್ಲಿ ಇರ್ತೀವಿ, ಯಾವುದೋ ಭರಾಟೆಯಲ್ಲಿ ಇರ್ತೀವಿ, ಯಾವುದೋ ಯೋಚನೆಯಲ್ಲಿ ಮುಳುಗಿರ್ತೀವಿ, ಅವಾಗ ದೇಹ ಏನು ಸಿಗ್ನಲ್ ಕೊಟ್ಟರು ಕೂಡ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲವನ್ನು ಹಸಿವೆ ಅಂತ ತಿಳ್ಕೊಂಡು ನಾವು ಬರೀ ಆಹಾರವನ್ನು ಜಾಸ್ತಿ ಸೇವನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವಾಗ ನಮ್ಮ ವೇಟ್ ಜಾಸ್ತಿ ಆಗುತ್ತೆ, ಆರೋಗ್ಯದಲ್ಲಿ 108 ಸಮಸ್ಯೆಗಳು ಬರುತ್ತೆ. ಸೊ ಅದಕ್ಕೆ ಚೈತನ್ಯವನ್ನು ತರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಎವ್ರಿ ಮೂಮೆಂಟ್ ನಾವು ಕಾನ್ಷಿಯಸ್ ಆದಾಗ, ಆ ಸಿಗ್ನಲ್ಗಳನ್ನು ಅರ್ಥ ಮಾಡಿಕೊಂಡು, ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಂಡಾಗ ಆರೋಗ್ಯನೂ ಚೆನ್ನಾಗಿರುತ್ತೆ, ಬೊಜ್ಜು ಕೂಡ ಅಕ್ಯುಮುಲೇಟ್ ಆಗಲ್ಲ. ಸೊ ಎಲ್ಲವನ್ನ ಅಳವಡಿಸ್ಕೊಳ್ಳಿ. ಸೊ ಖಾಲಿ ಹೊಟ್ಟೆ ಅಂದ್ರೆ ಏನು, ಬಾಯಾರಿಕೆ ಅಂದ್ರೆ ಏನು, ನಿಜವಾಗ್ಲೂ ಹಸಿವೆ ಅಂದ್ರೆ, ನಿಜವಾಗ್ಲೂ ಹಸಿವಾದಾಗ ಊಟ ಮಾಡಬೇಡ ಅಂತ ಹೇಳ್ತಲ್ಲ ನಾನು ನಿಮ್ಗೆ, ಅವಾಗ ಮಾಡಿ ನೀವು. ಅವಾಗ ಹಸಿವಾದಾಗ ನಿಧಾನವಾಗಿ ಕೆಳಗಡೆ ಕೂತ್ಕೊಂಡು ಊಟದ ಕಡೆ ಗಮನ ಕೊಟ್ಟು ಚೆನ್ನಾಗಿ ಊಟ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಸೊ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗ.